ಹತ್ತು ಅಡಿ ಜಾಗಕ್ಕಾಗಿ ಗಲಾಟೆ, ವ್ಯಕ್ತಿಯ ಕೊಲೆ. ಕಟ್ಟಿಗೆಯಿಂದ ಹೊಡೆದು ವ್ಯಕ್ತಿಯೋರ್ವನಿಗೆ ಭೀಕರ ಕೊಲೆ ಮಾಡಿದ ಘಟನೆ ಕಲಬುರಗಿ ನಗರದ ಹೊರವಲಯದ ಆಜಾದಪುರ ಗ್ರಾಮದಲ್ಲಿ ನಡೆದಿದೆ. ಚಂದ್ರಕಾಂತ ಜಮಾದಾರ್ 48 ಕೊಲೆಯಾದ ವ್ಯಕ್ತಿಯಾಗಿದ್ದು, ಮನೆ ಬಳಿಯರು 10 ಅಡಿ ಜಾಗದ ವಿಚಾರವಾಗಿ ಗ್ರಾಮದ ಮೋನೇಶ್ ಗುತ್ತೇದಾರ್ ಹಾಗೂ ಚಂದ್ರಕಾಂತ್ ಮಧ್ಯೆ ಗಲಾಟೆ ಉಂಟಾಗಿತ್ತು. ಗಲಾಟೆ ವಿಕೋಪಕ್ಕೆ ಹೋಗಿ ಬಡಿಗೆಯಿಂದ ತಲೆಗೆ ಹೊಡೆದು ಕೊಲೆ ಮಾಡಲಾಗಿದೆ ಎಂದು ತಿಳಿದು ಬಂದಿದ್ದು, ಮೋನೇಶ್ ಗುತ್ತೇದಾರ್ ಸೇರಿದಂತೆ 4-5 ಜನರ ವಿರುದ್ಧ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಯುವಕನ ಮೇಲೆ ಹಲ್ಲೆ ನಡೆಸಿ ಚಿಕಿತ್ಸೆ ಫಲಿಸದೆ ವ್ಯಕ್ತಿ ಸಾವನ್ನಪ್ಪಿ ಇರುವ ಘಟನೆಗೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕೂಲಿ ಸಮಾಜದ ಹಿರಿಯ ಮುಖಂಡ ಹಾಗೂ ಒಬಿಸಿ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವ್ವಣ್ಣ ಮ್ಯಾಕೇರಿ ಆಗ್ರಹಿಸಿದ್ದಾರೆ. ದಿವಸ ಕಲಬುರಗಿ ತಾಲೂಕಿನ ಆಜಾಪುರ ಒಂದು ಗ್ರಾಮದಲ್ಲಿ ನಮ್ಮ ಪರಿಶಿಷ್ಟ ವರ್ಗದ ಒಬ್ಬ ಯುವಕ ಚಂದ್ರಕಾಂತ ಇವರಿಗೆ ಒಂದು ಕ್ಷುಲ್ಲಕ ಕಾರಣದಿಂದ ಆ ಒಬ್ಬ ವ್ಯಕ್ತಿಯ ಇನ್ನು ಮರಣಾಂತಿಕ ಹಲ್ಲೆ ಮಾಡಿದ್ದರಿಂದ ಆ ವ್ಯಕ್ತಿ ಇವತ್ತಿನ ದಿವಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ. ಇವತ್ತಿನ ದಿವಸ ಒಂದು ಕೊಲೆಯಾಗಿದೆ. ಆ ಕೊಲೆಯನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂತ ಹೇಳ್ತೀವಂದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಈ ಜಿಲ್ಲೆಯಲ್ಲಿ ಸುಮಾರು 60-75 ತಿಂಗಳಲ್ಲಿ ಕೊಲೆಗಳಾಗ್ತಾಯಿದ್ವಿ, ಅತ್ಯಾಚಾರಗಳಾಗ್ತಾಯಿದ್ದೀವಿ. ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾದಂಥ ಸೀರಿಯಸ್ ಆದ ಕ್ರಮ ತೆಗೆದುಕೊಳ್ತಾ ಇಲ್ಲ. ಇದಕ್ಕೆ ಪೂರಕವಾಗಿ ನಾವು ಹಲವಾರು ಹೋರಾಟಗಳು, ಪ್ರತಿಭಟನೆಗಳು ಮಾಡಿದ್ರು ಕೂಡ ಇವು ಇಂಥ ಘಟನೆಗಳು ಏನು ನಿಂದಿರ್ತಾ ಇಲ್ಲ. ಆದ್ದರಿಂದ ಮೊನ್ನೆ ಪೊಲೀಸ್ ಕಮಿಷನರ್ ಆಗಿರ್ಬೋದು, SPO ಆಗಿರ್ಬೋದು, ಈ ಇಂಥ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತವಾದಂಥ ಕ್ರಮ, ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕೆನ್ನುವಂಥ ಒಂದು ವಿನಂತಿ ಒಂದು ಕಡೆ. ಎರಡನೇದಾಗಿ ಈ ರೀತಿಯಾದಂಥ ಒಂದು ಕ್ಷುಲ್ಲಕ ಕಾರಣಗಳಿಗೆ ಮರ್ಡರ್ ಮಾಡುತ್ತಿರುವಂಥ ಒಂದು ಕೆಲಸ ಮಾಡ್ತಾರಪ್ಪ ಅಂದ್ರೆ ಅಂಥ ಆರೋಪಿಗಳಿಗೆ ಕಠಿಣವಾದಂಥ ಶಿಕ್ಷೆಗೆ ಗುರಿಪಡಿಸಿ ಮುಂದೆ ಯಾರು ಇಂಥ ಘಟನೆ ಮಾಡಬಾರ್ದು ಆ ರೀತಿಯಾಗಿ ನೋಡ್ಕೋಬೇಕು. ಮತ್ತು ಈ ಘಟನೆಯಲ್ಲಿ ಸತ್ತಂಥ ಒಬ್ಬ ಕುಟುಂಬದ ಮುಖ್ಯಸ್ಥ ಹೋದ ನಂತರ ಕುಟುಂಬ ಬೀದಿ ಪಾಲಾಗ್ಯದ. ಅದಕ್ಕೆ ಸರ್ಕಾರದಿಂದ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಸವಲತ್ತುಗಳು ಹೊರತುಪಡಿಸಿ ಇವತ್ತು ಸರ್ಕಾರ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಆ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಮತ್ತು ಸರ್ಕಾರದಿಂದ ಆ ಕುಟುಂಬಕ್ಕೆ ಒಂದು ನೌಕರಿ ಕೊಡುವಂಥ ಒಂದು ಕೆಲಸ ಮಾಡಬೇಕು. ಅದರ ಜೊತೆಯಲ್ಲಿ ಸಣ್ಣ ಸಣ್ಣ ಮಕ್ಕಳ ಶಿಕ್ಷಣವನ್ನು ಕೂಡ ಸಂಪೂರ್ಣವಾಗಿ ಸರ್ಕಾರವೇ ಇವತ್ತು ಉಚಿತವಾಗಿ ಮಾಡಬೇಕು ಎನ್ನುವಂಥ ಮನವಿಯನ್ನು ನಾವು ಈಗಾಗಲೇ ಸಮಾಜ ಕಲ್ಯಾಣ ಅಧಿಕಾರಿಗಳು ಇಲ್ಲಿ ಬಂದಿರೋರಿಗೆಲ್ಲ ಈ ಮನವಿ ಪತ್ರದ ಮುಖಾಂತರ ನಾವು ಸಲ್ಲಿಸಿದ್ದೀವಿ. ಆದ್ದರಿಂದ ದಯವಿಟ್ಟು ತಾವು ಈ ಎಲ್ಲ ಕ್ರಮಗಳು ಅನುಸರಿಸಿ ಮುಂದೆ ಇಂಥ ಘಟನೆ ಆಗಲಾರ್ದಂಗೆ ಈ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಎಲ್ಲ ಶೋಷಿತರಿಗೂ ಕೂಡ ರಕ್ಷಣೆ ಮಾಡುವಂಥ ಕೆಲಸ ಸರ್ಕಾರ ಮಾಡಬೇಕಂಥೇಳಿ ಈ ಮೂಲಕ ಆಗ್ರಹಪಡಿಸ್ತೀವಿ. ಆರೋಪಿಗಳಿಗೇನು ಬಂಧಿಸ್ಯಾರ ಸರ್? ಆರೋಪಿಗಳಿಗೆ ಬಂಧಿಸ್ಯಾರ 4 ಜನರಿಗೆ. ಅವರಿಗೆ ಕಠಿಣ ಶಿಕ್ಷೆ ಆಗುವಂಥ ನೋಡ್ಕೋಬೇಕಂತ.